ರಾಹುಲ್ ಗಾಂಧಿಯಿಂದ ಭಾರತ್ ಜೋಡೋ ಪಾದಯಾತ್ರೆ ಹಿನ್ನೆಲೆಯಲ್ಲಿ ನರಸೀಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪಕ್ಷದ ಕಾರ್ಯಕರ್ತರ ಸಭೆ ನಡೆಸಿದಂತಹ ಸುನೀಲ್ ಬೋಸ್ ತಾಲೂಕಿನ ವಾಟಾಳು ಕರೋಹಟ್ಟಿ ಮೂಗೂರು ಕೊತ್ತೆಗಾಲ ಗ್ರಾಮಗಳಲ್ಲಿ ಸಭೆಯನ್ನು ನಡೆಸಿದಂತಹ ಸುನೀಲ್ ಬೋಸ್ ರಾಹುಲ್ ಗಾಂಧಿಯವರು 30ರಿಂದ ಕರ್ನಾಟಕದಲ್ಲಿ ಪಾದಯಾತ್ರೆಯನ್ನು ನಡೆಸಲಿದ್ದಾರೆ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಪಾದಯಾತ್ರೆ ಇತಿಹಾಸದ ಪುಟಗಳಲ್ಲಿ ಸೇರಲಿದೆ ಮೈಸೂರು ಕೊಡಗು ಉಸ್ತುವಾರಿಯನ್ನು ನಮ್ಮ ತಂದೆಯವರಿಗೆ ನೀಡಿದ್ದಾರೆ ನರಸೀಪುರ ಕ್ಷೇತ್ರದಿಂದ ಅತಿ ಹೆಚ್ಚು ಜನರು ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಕಾರ್ಯಕರ್ತರು ರಾಹುಲ್ ಗಾಂಧಿಯವರ ಜೊತೆ ಪಾದಯಾತ್ರೆಯನ್ನು ನಡೆಸಬಹುದು ಭಾರತ್ ಜೋಡೋ ಪಾದಯಾತ್ರೆಯಿಂದ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ವರ್ಚಸ್ಸು ಸಿಗುತ್ತದೆ ನರಸೀಪುರ ಕ್ಷೇತ್ರದಲ್ಲಿಯೂ ಈ ಬಾರಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲೆ ಇದೆ ಹಾಗಾಗಿ ನಮ್ಮೆಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ನರಸೀಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಮುಂದಿನ ದಿನಗಳಲ್ಲಿ ನಮ್ಮ ತಂದೆಯವರ ಜೊತೆ ಪ್ರತಿ ಗ್ರಾಮಗಳಿಗೂ ಭೇಟಿಯನ್ನು ನೀಡಿ ಕಾರ್ಯಕರ್ತರ ಅಭಿಪ್ರಾಯವನ್ನು ಕಲೆ ಹಾಕುತ್ತೇವೆ ಟಿ ನರಸೀಪುರದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಸುನೀಲ್ ಬೋಸ್ ಹೇಳಿಕೆ ಕಾರ್ಯಕ್ರಮ ಕೂಡ ಒಂದು ಎರಡು ಕಾರ್ಯಕ್ರಮಗಳನ್ನ ಮನದಟ್ಟಿ ಇಟ್ಟುಕೊಂಡು ನಾವು ಇನ್ನು ಮುಂದಿನ ದಿನಗಳಲ್ಲಿ ನಾವು ಒಂದು ಪಕ್ಷದ ಸಂಘಟನೆಯನ್ನು ಮಾಡಬೇಕಾಗಿದೆ ಯಾಕೆಂದ್ರೆ ನಾವು ಆಲ್ರೆಡಿ ಈಗ ನಾವು ಒಂದು ಐದು ವರ್ಷಗಳ ಕಾಲ ಏನೆಲ್ಲ ಆಗಿದೆ ಮತ್ತೆ ಅದಕ್ಕೂ ಮೊದಲೇ ನಮ್ಮ ಮದೇವಪ್ಪ ಸಾಹೇಬರು ಇದ್ದಾಗ ಏನೆಲ್ಲ ಆಗಿದೆ ಅನ್ನೋದನ್ನೆಲ್ಲ ಮನದಟ್ಟು ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ನಾವು ಒಂದು ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಿದ್ದೇನೆ 30ನೇ ತಾರೀಕು 1ನೇ ತಾರೀಕು 2ನೇ ತಾರೀಕು 3 ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇನೆ ಅದಂಗೇನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 21 ದಿವಸ ಮುನ್ನಡೆಸ್ತಾ ಇದ್ದಾರೆ ಅದರ ಒಂದು ಒಂದು ಪಾದಯಾತ್ರೆ ಸಲುವಾಗಿ ಒಂದು ಪೂರ್ವಭಾವಿ ಸಭೆಯನ್ನ ಪ್ರತಿ ಪಂಚಾಯತಿಗೆ ಹೋಗಿ ಯಾಕೆಂದ್ರೆ ನಮ್ಮ ಮುಖ ವರ್ಷದಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಒಂದು ಏನು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಅದು ನಮ್ಮ ರಾಜ್ಯದಲ್ಲಿ ಸಂಚರಿಸಿದ್ರಿಂದ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಅನುಕೂಲ ಕೂಡ ಆಗುವಂಥದ್ದು ಹಾಗೆಯೇ ತಮಗೆಲ್ಲ ತಿಳಿದಿರುವ ಹಾಗೆ ಇನ್ನೇನು ಐದಾರು ತಿಂಗಳಲ್ಲಿ ಚರ್ಚೆಯನ್ನು ಮಾಡೋ ಸಲುವಾಗಿ ಇವತ್ತು ನಾನು ಪಂಚಾಯತಿಗಳಿಗೆ ಭೇಟಿ ಕೊಡ್ತಿರುವಂಥದ್ದು ಮುಂದಿನ ದಿನಗಳಲ್ಲಿ ನಾನು ಮತ್ತು ನಮ್ಮ ತಂದೆಯವರು ಪ್ರತಿ ಹಳ್ಳಿಗೆ ದಿನಕ್ಕೊಂದು ಪಂಚಾಯತಿಯಂತೆ ಪ್ರತಿ ಹಳ್ಳಿಗೆ ಭೇಟಿ ನೀಡಿ ಅಲ್ಲಿ ನಮ್ಮ ಮುಖಂಡರುಗಳನ್ನ ಭೇಟಿ ಮಾಡಿ ನಮ್ಮಿಂದ ಒಂಚೂರು ಮುನಿಸ್ಕೊಂಡು